ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಆಫೀಸಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಜಿ ಪಿ ಎಸ್ ಟಾರ್ ಬಗ್ಗೆ. ಸೊ ಒಂದು ಸ್ಟೂಡೆಂಟ್ಸ್ ಯಾರೆಲ್ಲ ಒಂದು ಸ್ಕೋರ್ ಕಮ್ಮಿ ತೊಗೊಂಡಿದ್ರ, ಸೊ ಅವ್ರು ಕೂಡ ಒಂದು ಸಾಕಷ್ಟು ಒಂದು ಪ್ರಾಬ್ಲಮ್ ಕೂಡ ಒಂದು ಇರ್ತದೆ. ಸೊ ಇವತ್ತದು ನ್ಯೂಸ್, ಸೊ ಏನಂತ ಒಂದು ಇವತ್ತು ನಿಮಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಸೊ ಯಾರೆಲ್ಲ ನಮ್ಮ ಚಾನಲ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗಾದ್ರೆ ಬಾಜು ಕಾಣುವಂಥ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಆ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೊಂತೀನಿ, ನೀವು ಫಸ್ಟ್ ನೋಡ್ಬೋದು. ಬನ್ನಿ, ಹಾಗಿದ್ರೆ ಅದೇನು ಬಿಗ್ ಬ್ರೇಕಿಂಗ್ ನ್ಯೂಸ್ ನೋಡೋಣ ಜಿ ಪಿ ಎಸ್ ಬಗ್ಗೆ. ಸೊ ಯಾವೆಲ್ಲ ಒಂದು ನ್ಯೂಸ್ ಬಂದಿದೆ ಇವತ್ತು ನೋಡೋಣ. ಕಡಿಮೆ ಬರ್ದಿರೋರು ಹೆಚ್ಚು ಮಾರ್ಕ್ಸ್ ತಗೊಂಡಿದ್ದಾರೆ, ಅವ್ರು ಎಂತ ವ್ಯಾಲ್ಯೂಯೇಷನ್ ಮಾಡಿದಾರೆ ಅದನ್ನ ಹೇಳ್ತಾ ಇಲ್ಲ. ಸೊ ನಾವು ನಮ್ಮ ಮಾರ್ಕ್ಸ್ ಕಡಿಮೆ ಬಂದಿದಾವ, ಇದರಲ್ಲಿ ಮತ್ತೆ ರಿವ್ಯಾಲ್ಯೂಯೇಷನ್ ಆಗ್ಬೇಕು, ರೀಚೆಕ್ ಆಗ್ಬೇಕು, ಮತ್ತ್ ನಮ್ಗೆ ಇದಕ್ಕೆ ನ್ಯಾಯ ಒದಿಸ್ಕೊಡ್ಬೇಕು. ನಾವು ಅವನ್ನೆಲ್ಲ ಶ್ರಮ ಪಟ್ಟು ಓದಿದೀವಿ, ಇದು ನಮ್ಗೆ ಕಾಲ್ ಫಾರ್ಮ್ ಆಗದೆ ಮೂರ್ ನಾಲ್ಕು ವರ್ಷಕ್ಕೊಮ್ಮೆ ಕಾಲ್ ಫಾರ್ಮ್ ಆಗ್ತಾ ಇದಾವ. ನಾವು ಕಷ್ಟಪಟ್ಟು ಓದಿರ್ತೀವಿ ಅಂತದ್ರಲ್ಲಿ ಮತ್ತೆ ಈ ತರ ಕಡಿಮೆ ಮಾರ್ಕ್ಸ್ ಪ್ರತಿ ಟೈಮ್ ಬರ್ತಾವೆ. ನಾವ್ ಈ ಟೈಮ್ ಆಯ್ತು ಬಿಡ ಅಂತೇಳಿ ನಾವ್ ಹಿಂಗೆ ಬಿಟ್ಬಿಟ್ರೆ ಮತ್ತೆ ಇನ್ನು 2023 ಕಾಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವಾಗೂ ಮತ್ತೆ ಹಿಂಗೆ ಆಗ್ತಾನೆ ಇರ್ತದಲ್ವೇ, ನಾವ್ ಇದ್ ಮೇಲೆ ನಂಬಿಕೆ ಅಂತ ಕೊಡ್ಬೇಕಾಗ್ತದ. ಈಗ ನಮ್ಗೆ ನ್ಯಾಯ ಬೇಕು, ಸಚಿವರಿಗೆ ಬರ್ಲೇಬೇಕು, ನಮ್ಗೆ ನ್ಯಾಯ ಒದಿಸ್ಕೊಡ್ಬೇಕು. ಅದ್ರಲ್ಲಿ ಸಚಿವರು ಏನ್ ಹೇಳ್ತಾರೆ, ಏನ್ ನಮ್ಗೆಲ್ಲ ಚೆನ್ನಾಗಿ ಮಾರ್ಕ್ಸ್ ಚೆನ್ನಾಗಿ ಯಾರು ಬರೀದಿರಾ ಅವ್ರು ನಾವು ಇದು ಮಾಡ್ಕೊಂತೀವಿ ಅಂತ ಹೇಳ್ತಾರೆ. ಅಂದ್ರೆ ನಾವು ಟಿ ಟಿ ಅಲ್ಲಿ 150ಗೆ 101 ಮಾರ್ಕ್ಸ್ ಗಳು ತಗೊಂಡಿರ್ತೀವಿ. ಅಂದ್ರೆ ಅಲ್ಲಿ ಇಲ್ಲಿ ಸೋಷಿಯಲ್ ಅಲ್ಲಿ 100ಗೆ ನಾವು ಒಂದು 60-70 ಮಾರ್ಕ್ಸ್ ತಗೊಳಕ್ಕಾಗಲ್ವಾ? ನಮಗ್ ಬಂದಿರೋದು ತುಂಬಾ ಕಡಿಮೆ, 35 ಅಥವಾ 40 ತನ ಮಾರ್ಕ್ಸ್ ಬಂದಿದ್ದಾವೆ. ಇದರಲ್ಲಿ ನಾನು ಒಬ್ಬಳೆಲ್ಲ ನೊಂದ ವಿದ್ಯಾರ್ಥಿಗಳು ತುಂಬಾ ಜನ ಇದ್ದಾರೆ, ಎಲ್ಲರಿಗೂ ನ್ಯಾಯ ಒದಿಸ್ಕೊಡ್ಬೇಕು. ಇದರಲ್ಲಿ ನಮ್ಗೆ ಶಿಕ್ಷಣ ಸಚಿವರ ಒಂದು ಬೆನ್ನೆಲುಬಾಗಿ ನಿಂತಿರೋದು ಅಂತ ಹೇಳಿ ಕಳಕಳಿಯಾಗಿ ನಾನು ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಒಂದು ಸ್ಟೂಡೆಂಟ್ಸ್ ಏನು ಹೇಳ್ತಾ ಇದ್ದಾರೆ ನೋಡ್ರಿ. ಈ ಜಿ ಪಿ ಎಸ್ ಟಿ ಆರ್ 3 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ಕನ್ಫರ್ಮ್ ಮಾಡ್ತಾರೆ. ಸೊ ಇವಾಗ ಸಚಿವರು ಹೇಳ್ತಾ ಇದ್ದಾರೆ ವರ್ಷದಲ್ಲಿ 2 ಸರಿಯನ್ನು ಟಿ ಟಿನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಈ ಟಿ ಟಿ ಬರೆದಂಥ ಸ್ಟೂಡೆಂಟ್ಸ್ಗೆ ಸ್ಕೋರ್ ಕಮ್ಮಿ ಬರ್ತಾ ಇದೆ. ಸೊ ನಮಗೆ ನೀವು ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಒಂದು ಸ್ಟೂಡೆಂಟ್ಸ್ ಏನಿದೆ ನೋಡಿ, ಒಂದು ಸುದ್ದಿಗೋಷ್ಠಿ ನಡೆಸ್ತಾರೆ. ಸುದ್ದಿಗೋಷ್ಠಿ ನಡೆಸುವಾಗ ಹೇಳ್ತಾರೆ ಸಚಿವರು ನಮಗೆ ಒಂದು ಬೆನ್ನಿಗೆ ನಿಲ್ಲಬೇಕು ಅಂತಂದು. ಸೊ ಹಾಗಾದರೆ ಸಚಿವರು ಏನು ಹೇಳಿದಾರೆ ಅಂದರೆ, ಸೊ ಯಾರೆಲ್ಲ ಒಂದು ಚೆನ್ನಾಗಿ ಪರೀಕ್ಷೆ ಬರೆದಿದ್ದಾರ ಅವರು ಜಾಸ್ತಿ ಸ್ಕೋರನ್ನು ಮಾಡ್ತಾರೆ. ಸೊ ಯಾರು ಪರೀಕ್ಷೆನ ಚೆನ್ನಾಗಿ ಬರೆದಲ್ಲ ಅವ್ರಿಗೆ ಸ್ಕೋರ್ ಕೂಡ ಒಂದು ಕಮ್ಮಿ ಬರುತ್ತೆ. ಸೊ ಹಾಗಾದರೆ ಈ ಸ್ಟೂಡೆಂಟ್ಸ್ ಹೇಳಿದರು ಏನಂದರೆ, ಸೊ ಸಚಿವರು ಹೇಳಿದಾಗೆ ನಾವು ಕೂಡ ಒಂದು ಚೆನ್ನಾಗಿ ಪರೀಕ್ಷೆನ ಬರೆದಿದ್ದೀವಿ, ಸೊ ಆದರೆ ನಮ್ಗೆ ಯಾವುದೇ ಥರ ಸ್ಕೋರ್ ಜಾಸ್ತಿ ಬರ್ತಾ ಇಲ್ಲ. ಸೊ ಇದಕ್ಕೆ ನಮ್ಗೆ ನ್ಯಾಯ ಒದಗಿಸ್ಬೇಕಂತ ಸಚಿವರು ಅವರ ಬೆನ್ನಿಗೆ ನಮ್ಮ ಬೆನ್ನಿಗೆ ಒಂದು ನಿಲ್ಲಬೇಕು. ಸೊ ನೀವು ಕೂಡ ಒಂದು ಸ್ಟೂಡೆಂಟ್ಸ್ ಬೆನ್ನಿಗೆ ನಿಂತರೆ ಈ ಒಂದು ಪ್ರಾಬ್ಲಮ್ ಇಶ್ಯೂ ಏನಾಗಿದೆ ನೋಡಿ ಜಿ ಪಿ ಎಸ್ ರಿಸಲ್ಟ್ ಬಗ್ಗೆ. ಸೊ ಒಂದು ಇಶ್ಯೂ ಬೇಗ ಒಂದು ಸಾಲ್ವ್ ಆಗುತ್ತೆ ಅಂತ ಸ್ಟೂಡೆಂಟ್ಸ್ಗಳೊಂದು ಹೇಳಿದ್ದಾರೆ. ಸೊ ಹಾಗಾದರೆ ಸ್ಕೋರ್ ಕಮ್ಮಿ ಬಂದಿದ್ದೆ, ಇವು ನೆಕ್ಸ್ಟ್ ರಿವ್ಯಾಲ್ಯೂಷನ್ ಏನಾದರೂ ಬರುತ್ತಾ? ಸೊ ಈ ಒಂದು ಪರೀಕ್ಷೆ ಬರೆಯೋದಕ್ಕಿಂತ ಮುಂಚೆ ಸೂಚನೆಗಳನ್ನು ಹೊರಡಿಸುತ್ತಾರೆ. ಈ ಒಂದು ಸೂಚನೆಗಳು ಅಲ್ಲಿ ಏನಿರ್ತಂದರೆ, ಸೊ ಪರೀಕ್ಷೆಯ ರಿಸಲ್ಟ್ ಬಂದ ನಂತರ ಯಾವುದೇ ಥರ ಒಂದು ಫೋಟೋ ಕಾಪಿ ಆಗಿರ್ಬೋದು, ರಿವ್ಯಾಲ್ಯೂಷನ್ ಆಗಿರ್ಬೋದು, ಅದಕ್ಕೆ ಯಾವುದೇ ಥರ ಒಂದು ಟೈಮಿಂಗ್ಸ್ ಇರೋದಿಲ್ಲ. ಅಂದರೆ ಅದಕ್ಕೆ ಫೋಟೋ ಕಾಪಿ ಮತ್ತು ರಿಸಲ್ಟ್ ರಿವ್ಯಾಲ್ಯೂಷನ್ಗೆ ಆಪ್ಷನ್ ಇರೋದಿಲ್ಲ ಅಂತಂದು ಮೊದಲೇ ಸೂಚನೆಗಳಲ್ಲಿ ತಿಳಿಸಿದ್ದಾರೆ. ಸೊ ಹಾಗಾದರೆ ಈಗ ಬರೆದಂಥ ಪರೀಕ್ಷೆಗೆ ಸ್ಕೋರ್ ಕಮ್ಮಿ ಬಂದರೆ ರಿವ್ಯಾಲ್ಯೂಷನ್ ಹಾಕೋದಕ್ಕೆ ಏನಾದರೂ ಮಾರ್ಗ ಬೇರೆ ಏನಾದರೂ ಇದೆಯಾ? ಸೊ ಖಂಡಿತ ಇಲ್ಲ. ಅದು ಮೊದಲೇ ಅವ್ರು ಹೇಳಿದ ಹಾಗೆ ರಿವ್ಯಾಲ್ಯೂಷನ್ ಮತ್ತು ಫೋಟೋ ಕಾಪಿ ಆಗಿರ್ಬೋದು ಯಾವುದೇ ಥರ ಒಂದು ಆಪ್ಷನ್ ಕೊಡೋದು ಇರುವುದಿಲ್ಲ. ಸೊ ಹಾಗೆ ನೋಡಬೇಕಾಗಿದೆ. ಸೊ ಸಚಿವರು ಈ ಒಂದು ಸ್ಟೂಡೆಂಟ್ಸ್ ಬೆನ್ನಿಗೆ ನಿಲ್ತಾರ ಇಲ್ಲ ಅಂತಂದು ಮುಂದಿನ ಒಂದು ದಿನದಲ್ಲಿ ಗೊತ್ತಾಗುತ್ತೆ.